ಸತ್ತವರ ಹೆಸರಲ್ಲಿ ಹಣ ಮಾಡೋದಕ್ಕೆ ನಿಂತಿದೆಯಾ ಕೃಷಿ ಸಂಘ ಅನ್ನುವಂಥ ಪ್ರಶ್ನೆ ಇದೆ. ಜಮೀನು ಇಲ್ಲದವರ ಹೆಸರಲ್ಲೂ ಕೂಡ ಹಣ ನುಂಗಿದಂಥ ಆರೋಪ ಎದುರಾಗಿದೆ. ದಾವಣಗೆರೆ ಜಿಲ್ಲೆಯ ಹೊಸಳ್ಳಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂಥ ಆರೋಪ ಎದುರಾಗಿದೆ. ಸತ್ತವರು ಜಮೀನು ಇಲ್ಲದಂಥವರ ಹೆಸರಲ್ಲಿ ಲಕ್ಷ ಲಕ್ಷ ಸಾಲವನ್ನು ಕೊಡಲಾಗಿದೆ. ಕೃಷಿ ಪತ್ತಿನ ಸಂಘದ ಕಾರ್ಯದರ್ಶಿ ವಿರುದ್ಧ ವಂಚನೆ ಮಾಡಲಾಗಿರುವಂಥ ಆರೋಪ ಎದುರಾಗಿದೆ. ಬಸವರಾಜ್ ಹಾಗೂ ತಿಪ್ಪೇಶ್ ಎಂಬುವರಿಂದ ಅವ್ಯವಹಾರವನ್ನು ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡಲಾಗಿದೆ. 15ಕ್ಕೂ ಅಧಿಕ ಸತ್ತಂಥವರು ಜಮೀನು ಇಲ್ಲದಂಥವರ ಹೆಸರಲ್ಲಿ ಸಾಲವನ್ನು ಮಾಡಲಾಗಿದೆ. ಹೆಂಗೆಲ್ಲ ವಂಚಿಸ್ತಾರೆ ಅಂದರೆ ಕೆಲವೊಂದು ಕಡೆ ಅಂತೂ ಗೊತ್ತೇ ಆಗೋದಿಲ್ಲ. ಕೊನೆಗೆ ಯಾರಾದರೂ ಸ್ವಲ್ಪ ಬುದ್ಧಿವಂತರು ಅದನ್ನು ಫೈಂಡ್ ಔಟ್ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರನೇ ಗೊತ್ತಾಗೋದು. ಸತ್ತವರ ದಾಖಲೆ ಚೆಕ್ಕಿಗೆ ನಕಲಿ ಸಹಿಯನ್ನು ಮಾಡಿ ಅವ್ಯವಹಾರವನ್ನು ಮಾಡಲಾಗಿದೆ ಅನ್ನುವಂಥ ಆರೋಪ ಎದುರಾಗಿದೆ. ಹಳೆ ಸೆಕ್ರೆಟರಿ ಇದ್ದವರು ಅವ್ರ ಮನೆ ಹೆಸರಿಗೆ ಲೋನ್ ತಗೊಂಡಿದ್ದಾರೆ. ಹಳೆ ಸೆಕ್ರೆಟರಿ ಆ್ಯಕ್ಚುಲಿ ಇಲ್ಲರಲ್ಲ ಅವರು. ಅವ್ರ ಹೆಂಡತಿ ಹೆಸರಲ್ಲೂ ಇಲ್ಲಿ ಎಲ್ಲೂ ಲೋಕಲ್ಲಾಗಿ ಎಲ್ಲೂ ಪಾಣಿ ಇಲ್ಲ. ನಮ್ಮ ಇಡೀ ದಾವಣಗೆರೆ ಜಿಲ್ಲೆಯಲ್ಲೇ ಪಾಣಿ ಇಲ್ಲ. ಶಿವಮೊಗ್ಗ ಜಿಲ್ಲೆಯ ಪಾಣಿನ ದಾವಣಗೆರೆ ಜಿಲ್ಲೆಯಲ್ಲಿ ಹೆಸರು ತಗೊಂಡು ಅವ್ರ ಹೆಸರಲ್ಲಿ ಸಾಲ ತಗೊಂಡು ಸಾಲ ಮನ್ನಾ ಮಾಡ್ಕೊಂಡಿದ್ದಾರೆ. ಜೊತೆಗೆ ಎಂಟಿ ಲೋನ್ ಒಂದು ಫ್ಯಾಮಿಲಿಗೆ ಒಂದೇ ಕೊಡಕ್ಕೆ ಬರೋದು. ಎರಡೆರಡು ಇಬ್ಬಿಬ್ಬರಿಗೆ ಸಾಲ ಮನ್ನಾ ಎಂಟಿ ಲೋನ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಜಾಸ್ತಿ ಜಮೀನಿನವ್ರಿಗೆ ಕಮ್ಮಿ ಸಾಲ, ಕಮ್ಮಿ ಜಮೀನಿನವ್ರಿಗೆ ಜಾಸ್ತಿ ಸಾಲ. ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಈಗಿನ ಸೆಕ್ರೆಟರಿ ಕಾರ್ಯದರ್ಶಿ ಹಳೆ ಕಾರ್ಯದರ್ಶಿ ಈ ಥರ ಅವ್ಯವಹಾರ ಮಾಡಿ ಮಾಡಿ ಸೊಸೈಟಿನ ಮುಳುಸಿದ್ದಾರೆ. 35 ಲಕ್ಷ ಸಾಲ ಲಾಸಿಗೆ ತಗೊಂಡ್ಬಂದು ನಿಲ್ಲಿಸಿದ್ದಾರೆ. ಈಗ ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ, ಹೊನ್ನಾಳಿ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ಸೊಸೈಟಿಯಲ್ಲಿ ಅನೇಕ ಮೃತ ವ್ಯಕ್ತಿಗಳ ಹೆಸರಿನಲ್ಲಿ ಸಾಲ ಮತ್ತೊಂದು ತಗೊಂಡಿದ್ದಾರೆ. ಅದನ್ನು ಸಾಲ ಮನ್ನಾ ಈ ಸ್ಕೀಮಲ್ಲಿ ಅನೇಕ ಥರದ ಅಕ್ರಮಗಳಾಗಿದೆ ಅಂತ ತಾವು ಹೇಳ್ತಾ ಇದ್ದೀರಿ. ನಾನು ಡಿ ಆರ್ ಸಿ ಎಸ್ ಅವ್ರನ್ನ ಮತ್ತು ಎ ಸಿ ಅವ್ರನ್ನ ಜೊತೆಗೂಡಿ ಅಲ್ಲಿ ಕಳಿಸಿ ಒಂದು ಜಂಟಿ ತನಿಖೆ ಮಾಡಿಸಿ ಏನು ತಪ್ಪಾಗಿರ್ತದೆ ಅದನ್ನು ನಿಯಮಾನುಸಾರ ಸೂಕ್ತ ಕ್ರಮ ತಗೊಳ್ಳಿಕ್ಕೆ ನಮ್ಮ ಹಂತದಲ್ಲಿದ್ದರೆ ನಾವು ತಗೊಳ್ತೇವೆ, ಸರ್ಕಾರಕ್ಕೆ ಕಳಿಸ್ಬೇಕು ಅಂತ ಸರ್ಕಾರಕ್ಕೆ ಕಳಿಸ್ತೇವೆ, ಶೀಘ್ರವೇ ಅದನ್ನು ತನಿಖೆ ಮಾಡಿಸ್ತೇವೆ. ಅಲ್ಲಿ ಬಿದ್ದಂಥ ಬಿಸಿಯೂಟವನ್ನು ಸೇವಿಸಿ 50ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿರುವಂಥ ಘಟನೆ ನಡೆದಿದೆ. ಚಾಮರಾಜನಗರದ ವಡಕೆ ಹಳ್ಳದ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಅಸ್ವಸ್ಥರು ರಾಮಪುರ ಕೌದಳ್ಳಿ ಆರೋಗ್ಯ ಕೇಂದ್ರಗಳಿಗೆ ದಾಖಲು ಮಾಡಲಾಗಿದೆ. ಅಸ್ವಸ್ಥರಾದಂಥವ್ರನ್ನ ಆಸ್ಪತ್ರೆ ಬಳಿ ಜಮಾಯಿಸಿದ್ದಾರೆ ಶಾಲಾ ಮಕ್ಕಳ ಪೋಷಕರು. ಏಕೆಂದರೆ ಆತಂಕ ಮನೆ ಮಾಡಿದೆ, ಅಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಇಲ್ಲ ಅಂತ THO ಅಂದರೆ ತಾಲೂಕು ಆರೋಗ್ಯಾಧಿಕಾರಿಗಳಿಂದ ಮಾಹಿತಿಯನ್ನು ನೀಡಲಾಗಿದೆ. ಅಲ್ಲಿ ಬಿದ್ದಂತಹ ಒಂದು ಊಟವನ್ನು ಸೇವಿಸಿ ಈ ಒಂದು ಘಟನೆ ನಡೆದಿರುವಂಥದ್ದು. ಅದು ಚಾಮರಾಜನಗರದ ವಡಕೆ ಹಳ್ಳದ ಶಾಲೆಯಲ್ಲಿ ನಡೆದಿದೆ. ಸುಮಾರು 50ಕ್ಕೂ ಹೆಚ್ಚು ಮಕ್ಕಳು ಅಲ್ಲಿ ಅಸ್ವಸ್ಥರಾಗಿದ್ದಾರೆ. THO ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ.